ಗಂಗಾವತಿ ನಗರದ ಕನಕಗಿರಿ ಹೋಗುವ ರಾಜ್ಯ ರಸ್ತೆಯಲ್ಲಿ ಶುಕ್ರವಾರ ರಾತ್ರಿ ಸುಮಾರು 9 ಗಂಟೆಗೆ ಪಡಿತರ ಅಕ್ಕಿಯನ್ನ ಅಕ್ರಮವಾಗಿ ಸಾಗಾಟ ಮಾಡುವ ಸಂದರ್ಭದಲ್ಲಿ ಕನ್ನಡ ಪರ ಹೋರಾಟಗಾರರಾದ ತಾಲೂಕು ಅಧ್ಯಕ್ಷ ರಘು ಕಲ್ಗುಡಿ, ಕಾರ್ಯದರ್ಶಿ ಬಸವ ಕಲ್ಗುಡಿ, ಕರ್ನಾಟಕ ರಕ್ಷಣಾ ಸೇನೆಯ ಅಧ್ಯಕ್ಷರಾದ ಹನುಮೇಶ್ ಮತ್ತು ಮೊಹಮ್ಮದ್ ಪೀರ್ ಅವರಿಗೆ ದೊರೆತ ಖಚಿತ ಮಾಹಿತಿ ಆಧರಿಸಿ ಅನ್ನಭಾಗ್ಯ ಅಕ್ಕಿ ಅಕ್ರಮವಾಗಿ ಸಾಗಾಟ ಮಾಡುತ್ತಿದ್ದ ಅಶೋಕ ಲೈಲ್ಯಾಂಡ್ ವಾಹನ ತಡೆದು 112 ಸಹಾಯವಾಣಿಗೆ ಕರೆ ಮಾಡಿ ಪೊಲೀಸರಿಗೆ ಒಪ್ಪಿಸಿದ್ದಾರೆ. ಗಂಗಾವತಿ ನಗರ ಠಾಣೆಯಲ್ಲಿ ಪಡಿತರ ಅಕ್ಕಿಯ ವಾಹನ ಸಮೇತ ಜಪ್ತಿ ಮಾಡಲಾಗಿದೆ. ಇದೇ ಸಂದರ್ಭದಲ್ಲಿ ಚಾಲಕ ಠಾಣೆಯಲ್ಲಿ ವಾಹನ ಬಿಟ್ಟು ಪರಾರಿಯಾಗಿದ್ದಾನೆ. ಅಲ್ರಿ ನೀವು ಈ ಕಡೆ ಬರ್ರಿ ಸರ್. ಚಾಲ್ವಿ ಪೂರ ವೀಡಿಯೋ ಕಲ್ ಸಿಕ್ಕಿ ಪೂರ ವೀಡಿಯೋ ಮಾಡಿ ಮಾಹಿತಿ ಬಂದ ಮೇರೆಗೆ ಇಲ್ಲಿ ತಾಲೂಕು ಅಧ್ಯಕ್ಷರಾದಂಥ ರಾಘವ ಕಲ್ಗುಡಿ ಅವರಿಗೆ ಕರೆಯನ್ನು ಮಾಡಿದೆ. ಮಾಡಿದ ತಕ್ಷಣವೇ ಈ ಪಡಿತರ ಅಕ್ಕಿಗಳನ್ನು ಅಭಸವಾಗಿ ಚಲಾಯಿಸ್ತಕ್ಕಂಥ ಡ್ರೈವರು ಮತ್ತು ಗಾಡಿಯನ್ನು ನಿಂದಿರಿಸಲಿಲ್ಲ. ನಾವು ಸೇಜಿಂಗನ್ನು ಮಾಡಿದ್ವಿ. ಮಾಡಿದ ಮೂಲಕ 112 ಕರೆ ಮಾಡಿ ಮತ್ತು ನಮ್ಮ ಸಂಘಟನೆಯವರಿಗೆ ಮತ್ತು ಕನ್ನಡ ಪರ ಒಕ್ಕೂಟ ಕನ್ನಡ ಜಿಲ್ಲಾ ಅಧ್ಯಕ್ಷರಿಗೆ ಮತ್ತು ಬಸವರಾಜ್ ಮತ್ತು ಪೀರು ರಾಮೇಶ್ವರರೆಲ್ಲರೂ ಸೇರಿಕೊಂಡು ಈ ಪಡಿತರ ಅಕ್ಕಿಗಳನ್ನು ಪೊಲೀಸ್ ಇಲಾಖೆಗೆ ಮತ್ತು ಫುಡ್ ಇಲಾಖೆ ಕರೆಗಳನ್ನು ಮಾಡಿ ಎಂಡೋರನ್ನು ಮಾಡಿದ್ದೀವಿ. ಇದ್ರ ಮ್ಯಾಗ ಅವರು ಬೆಳಕರೆದಾಗ FIR ಮಾಡ್ತಾರೋ ಅಥವಾ ಇಲ್ಲೋ ಅನ್ನೋದನ್ನು ಕಾದು ನೋಡೋಣ. ಮುಂದೆ ಏನು ಪರಿಣಾಮ ಬೀರುತ್ತೆ ಅನ್ನೋದನ್ನು ಮುಂದೆ ನೋಡೋಣ.